ಮಂಗಳೂರಿನ ಮುಕ್ಕದಲ್ಲಿರುವ ಶ್ರೀನಿವಾಸ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ನ ಕಾಲೇಜಿನಲ್ಲಿ ಕಲಾಸ್ಪಂದನ ಸಾಂಸ್ಕೃತಿಕ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. 3 ದಿನಗಳ ನಡೆದ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಉತ್ಸವದಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಪ್ರೊಫೆಸರ್ ಶ್ರೀಕಾಂತ್, ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿ 40ಕ್ಕೂ ಹೆಚ್ಚು ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ನಂತರ ಸ್ಪರ್ಧೆಗಳಲ್ಲಿ ಭಾಗವಹಿಸದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಬಳಿಕ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇಂಜಿನಿಯರಿಂಗ್ ಮುಕ್ಕ ಇದರದ್ದು 3 ದಿವಸದ ಒಂದು ಕಾರ್ಯಕ್ರಮ ಇತ್ತು. ನ್ಯಾಷನಲ್ ಲೆವೆಲ್ ಟೆಕ್ನಿಕಲ್ ಫೆಸ್ಟ್ ಗುರುವಾರ ಶುಕ್ರವಾರ ಕಾರ್ಯಕ್ರಮವಿತ್ತು. ಇವತ್ತು ಶನಿವಾರ ನಾವು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲಾಸ್ಪಂದನ ಅಂತ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದೇವೆ. ನಿನ್ನೆ ಮತ್ತೆ ಮೊನ್ನೆ ಗುರುವಾರ ಶುಕ್ರವಾರ ಸಾಧಾರಣ ಒಂದು 5,000 ಜನ ವಿದ್ಯಾರ್ಥಿಗಳು ಸೇರಿದ್ರಲ್ಲಿ ಸುಮಾರು 30ಕ್ಕೂ ಅಧಿಕ ಬೇರೆ ಬೇರೆ ಕಾಲೇಜುಗಳಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಂದು ಸುಮಾರು 40ಕ್ಕೂ ಅಧಿಕ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಬಹಳ ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಫೀಡ್ಬ್ಯಾಕ್ ಅನ್ನು ಅನುಭವವನ್ನು ಹಂಚಿಕೊಂಡು ಬೇರೆ ಕಾಲೇಜಿನವರು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಇರ್ಬೋದು, ನೃತ್ಯ ಕಲೆ, ಮತ್ತು ಫೋಟೋಗ್ರಫಿ, ಮತ್ತು ಫಿಲ್ಮಿ ಡ್ಯಾನ್ಸ್, ಸಾಂಗ್, ಸೋಲೋ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್, ಇಂಥ ಬೇರೆ ಬೇರೆ ಥರದ ಕಾಂಪಿಟೇಷನ್ಸ್ ಎಲ್ಲ ಆಗ್ತಾ ಉಂಟು. ಅದರಲ್ಲಿ ಬೆಳಗ್ಗೆಗೆ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ. ಇವತ್ತು ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರು ಹಾಗೂ ಕಲೆ ಮತ್ತು ಸಂಸ್ಕೃತಿಯ ವಿಮರ್ಶಕರಾದಂತಹ ಶ್ರೀ ಈಶ್ವರಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹೇಳಿದರು ಏನಂದರೆ ಇಂಜಿನಿಯರಿಂಗಲ್ಲಿ ಬರೀ ಎಜುಕೇಷನ್ ಮಾತ್ರ ಇರಬಾರ್ದು, ಅದರೊಟ್ಟಿಗೆ ಮಕ್ಕಳದ್ದು ಏನಾದ್ರು ಒಂದು ಸಂಪೂರ್ಣವಾದ ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಅವರಿಗೆ ಕಲೆ ಸಾಹಿತ್ಯ ಸಹ ಬಹಳ ಪ್ರಾಮುಖ್ಯವಾದದ್ದು. ಆ ಕಲೆ ಸಾಹಿತ್ಯ ಯಾವಾಗ ವಿದ್ಯಾರ್ಥಿ ಜೀವನದಲ್ಲಿ ಅವರು ಅಳವಡಿಸಿಕೊಳ್ತಾರೋ ಆವಾಗ ಮುಂದೆ ಅವರಿಗೆ ಸಮಾಜದಲ್ಲಿ ಸಜ್ಜನರಾಗಬೇಕಾ